ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜನ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಆದರೆ ಪಾಲಿಕೆ ಸರಬರಾಜು ಮಾಡುತ್ತಿರುವ ಟ್ಯಾಂಕರ್ ನೀರು ದುಡ್ಡಿಗೆ ಮಾರಾಟವಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತುಮಕೂರು ರಾಜಧಾನಿ ಬೆಂಗಳೂರಿಗೆ ಹತ್ತಿರವಾಗಿರುವ ಕಾರಣ ಬಹಳ ವೇಗವಾಗಿ ಬೆಳೆಯುತ್ತಿರುವ ನಗರ. ಆದರೆ ಇಲ್ಲಿ ಮೂಲಭೂತ ಸಮಸ್ಯೆಗಳು ಜನರನ್ನ ಬೆಂಬಿಡದೆ ಕಾಣುತ್ತಿವೆ. ಅದರಲ್ಲೂ ನೀರಿನದ್ದೇ ದೊಡ್ಡ ಪ್ರಾಬ್ಲಮ್. ತುಮಕೂರು ಜನರು ಹೇಮಾವತಿ ನೀರನ್ನೇ ಆಶ್ರಯಿಸಿದ್ದಾರೆ. ಹೇಮಿ ನೀರು ಸಂಗ್ರಹವಾಗಿರುವ ಬುಗುಡನಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಬರುವುದು ನಿಂತಿದೆ. ಕಾರಣ, ಕೆರೆಯಲ್ಲಿ ಹೂಳು ತೆಗೆಯಲಾಗುತ್ತಿದೆ. ಎರಡು ಮೂರು ತಿಂಗಳು ನೀರು ಬಿಡುವುದಿಲ್ಲ ಎಂದು ಪಾಲಿಕೆ ತಿಳಿಸಿದೆ. ಇದು ತುಮಕೂರು ಜನರ ಪಾಲಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವರು ವಾಟರ್ ಮಾಫಿಯಾ ಶುರು ಮಾಡಿದ್ದಾರೆ. ಇನ್ನು ವಿವಿಧ ಬಡಾವಣೆಗಳಿಗೆ ಟ್ರ್ಯಾಕ್ಟರ್ ಟ್ಯಾಂಕರ್ ಮೂಲಕ ಪಾಲಿಕೆ ನೀರು ಸರಬರಾಜು ಮಾಡುತ್ತಿದೆ. ಆದರೆ ಈ ನೀರನ್ನ ಮಾರಾಟ ಮಾಡಿ ಜನರಿಂದ ಹಣ ಸುಲಿಯುವ ಕಾರ್ಯ ಆಗುತ್ತಿದೆ. ಬುಗುಡನಹಳ್ಳಿ ಕೆರೆ ನೀರು ಬಾರದ ಕಾರಣ ಈಗ ಬೋರ್ವೆಲ್ ನೀರೇ ಜನರಿಗೆ ಗಟ್ಟಿ ಎನ್ನುವಂತಾಗಿದೆ. ಆದರೆ ನಗರದ 35 ವಾರ್ಡ್ಗಳಿಗೆ ಬೋರ್ವೆಲ್ಗಳ ನೀರು ಸಾಕಾಗುತ್ತಿಲ್ಲ. ಖಾಸಗಿ ಟ್ಯಾಂಕರ್ ಮೂಲಕ ನೀರು ಹೊಡೆಸಿಕೊಳ್ಳಬೇಕು ಅಂದರೆ 500 ರಿಂದ 600 ರೂಪಾಯಿ ಕೊಡಲೇಬೇಕು. ಇದನ್ನ ಮನಗಂಡ ಪಾಲಿಕೆ ಟ್ಯಾಂಕರ್ ಮೂಲಕ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡುತ್ತಿದೆ. ನಗರಪಾಲಿಕೆ ಆವರಣದಲ್ಲಿರುವ ಜಲ ಸಂಗ್ರಹಾಗಾರದಿಂದ ಟ್ರ್ಯಾಕ್ಟರ್ ಟ್ಯಾಂಕರ್ಗೆ ನೀರು ತುಂಬಿಸಿ ಕಳಿಸಲಾಗುತ್ತಿದೆ. ಆದರೆ ಈ ಟ್ಯಾಂಕರ್ ನೀರು ಬಡಾವಣೆ ಜನಗೆ ತಲುಪುವ ಬದಲು ದೊಡ್ಡಿಗೆ ಮಾರಾಟವಾಗುತ್ತಿದೆ. ಪಾಲಿಕೆ ಟ್ರ್ಯಾಕ್ಟರ್ಗಳನ್ನು ಬಾಡಿಗೆ ಪಡೆದು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದೆ. ಹತ್ತಾರು ಟ್ರ್ಯಾಕ್ಟರ್ಗಳು ಪ್ರತಿನಿತ್ಯ 100 ಟ್ಯಾಂಕರ್ ನೀರು ತುಂಬಿಸಿಕೊಂಡು ಹೋಗುತ್ತವೆ. ಆದರೆ ಯಾವ ಬಡಾವಣೆಗಳಿಗೆ ಹಂಚಿಕೆಯಾಗುತ್ತಿವೆ, ಯಾವ ಅಧಿಕಾರಿ ಇದನ್ನ ಗಮನಿಸುತ್ತಿದ್ದಾನೆ ಎಂಬುದೇ ಗೊತ್ತಿಲ್ಲ. ಹೀಗೆ ಹೋಗುವ ಟ್ಯಾಂಕರ್ ನೀರು ದುಡ್ಡಿಗೆ ಮಾರಾಟವಾಗುತ್ತಿರುವುದು ಸತ್ಯ. ಮಾಜಿ ಸಚಿವ ಸೊಗಡು ಶಿವಣ್ಣ ಕೂಡ ಟ್ಯಾಂಕರ್ ನೀರು ಮಾರಾಟದ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಸದಸ್ಯರೇ ನೀರು ಮಾರಾಟ ಮಾಡುವ ಕಾರ್ಯಕ್ಕೆ ಕಾರಣ ಕೈರೀತಿ ಬೆಂಬಲ ನೀಡಿ ಹಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ನಮ್ಮ ನೀರಿಗೆ ನಮ್ಮನೇ ನೀರು ಕೊಡ್ತಾರೆ. ಈಗ ಉದಾಹರಣೆ ನೀವೆಲ್ಲ ನೀವು ಅಬ್ಸರ್ವ್ ಮಾಡಿದಿರಾ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಈಗ ನಮ್ಮದು ಕಾರ್ಪೊರೇಷನ್ ಮುಂದೆ ಒಂದು ನೀರಿನ ಒಂದು ಇದಿದೆ, ಯಾವುದು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಟ್ಯಾಂಕ್ ಇದೆ. ಅಲ್ಲಿಂದಲೇ ನೀರನ್ನ ಬೇರೆ ಬೇರೆ ಕಡೆ ಇದಕ್ಕೆ ತಗೊಂಡೋಗ್ತಾರೆ. ಅದಕ್ಕೆ ವಾರ್ಡ್ಗಳಿಗೆ ಟ್ಯಾಂಕರ್ಗಳಿಗೆ ವಾರ್ಡ್ಗಳಿಗೆ ಆ ನೀರೇನು ಮಾರ್ತಾರ ಇಲ್ಲ ಜನಗಳಿಗೆ ನೀರು ಕುಡಿತಾರ ಅನ್ನತಕ್ಕಂಥದ್ದು ಯಾರೂ ಅದನ್ನು ಅಬ್ಸರ್ವ್ ಮಾಡಿಲ್ಲ. ಅನೇಕ ಟ್ಯಾಂಕರ್ಗಳು ಮಾರ್ತಾರೆ. ನನಗೆ ಅಲ್ಲಿರ್ತಕ್ಕಂಥ ಆಪರೇಟರ್ಗಳು ಅದ್ರಾಗೇನು ಮುಚ್ಚಿಕೊಂಡೇನು ಮಾತಾಡೋದಿಲ್ಲ. ಅವರು ಹೇಳ್ತಾರೆ, ಸರ್ ಇದು ಸುಮ್ ಸುಮ್ಕೇನೇ ಶವ ಸಂಸ್ಕಾರಕ್ಕೆ ಕುಡಿಯೋ ನೀರಿಗೆ ಇದಕ್ಕೆ ಅದಕ್ಕೆ ಅಂತೇಳಿ ಸುಮ್ ಸುಳ್ಕೆ ತಗೊಂಡೋಗ್ತಾರೆ. ಏನು ಮಾಡೋದು ಸರ್ ನಮಗೆ? ಇನ್ನು ಕೆಲವು ಬಡಾವಣೆಗಳಿಗೆ ಟ್ಯಾಂಕರ್ ಹೋದರೆ ಅಲ್ಲಿ ನೀರಿನ ಹಂಚಿಕೆಯಲ್ಲೂ ರಾಜಕೀಯ ನಡೆಯುತ್ತದೆ. ಬೇಕಾದವರಿಗೆ ನೀರು ಬಿಡುವುದು, ಕೆಲವು ಕಡೆ ನೀರು ಬಿಡದೆ ಇರುವುದು ನಡೆಯುತ್ತಿದೆ. ಕೆಲವು ಪಾಲಿಕೆ ಸದಸ್ಯರಂತೂ ತಮ್ಮ ಮನೆ ಬಂಧು ಬಳಗದ ಮನೆಗಳ ಸಂಪ್ಗಳಿಗೆ ನೀರು ತುಂಬಿಸಿಕೊಳ್ಳುವ ಕಾರ್ಯ ಮಾಡುತ್ತಿದ್ದಾರೆ. ಪಾಲಿಕೆ ಸರಬರಾಜು ಮಾಡುವ ನೀರು ದುಡ್ಡಿಗೆ ಮಾರಾಟವಾಗುತ್ತಿದೆ. ಜೊತೆಗೆ ಪಾಲಿಕೆ ಸದಸ್ಯರು ಅಧಿಕಾರಿಗಳ ಮನೆಯ ತೊಟ್ಟಿ ಸಂಪು ಸೇರುತ್ತಿದೆ.
ನಮಗೆ ಮಾತ್ರ ಸಿಗುತ್ತಿಲ್ಲ, ನಾವು ನೀರಿಗಾಗಿ ನಿತ್ಯ ಪರದಾಡುವುದು ತಪ್ಪಿಲ್ಲ ಎಂದು ನಗರದ ನಾಗರಿಕರು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ. ನಗರದಲ್ಲಿ ನೀರಿನ ಅತೀವ ಬವಣೆ ಕಾಡ್ತಾ ಇದೆ. ಕುಡಿಯೋ ನೀರಿಗೆ ಬುಗುಡ್ನಳ್ಳಿ ಕೆರೆಯಲ್ಲಿ ನೀರಿದ್ರೂ ಸಹ ನೀರಿಲ್ಲ ಅಂತ ಹೇಳ್ಬಿಟ್ಟು 20 ದಿನಗಳಿಂದ ನನ್ನ ಕುಡಿಯೋ ನೀರನ್ನ ನಗರದಲ್ಲಿ ಸರಬರಾಜು ಮಾಡ್ತಾ ಇಲ್ಲ. ನಗರದ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರಿಗೆ ತುಂಬ ಚಿಂತಕರು, ಒಳ್ಳೊಳ್ಳೆ ಚಿಂತಕರು ಇದ್ರೂ ಸಹ ಕುಡಿಯೋ ನೀರಿನ ಬಗ್ಗೆ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಡ್ತಾ ಇಲ್ಲ. ಹಾಗೂ ಅಧಿಕಾರಿಗಳು ಸಮರ್ಪಕವಾಗಿ ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿನ ಕೊರತೆ ಕಾಣ್ತಾ ಇದೆ. ಅಧಿಕಾರಿಗಳಿಗೆ ನೀರಿನ ಗುಣಮಟ್ಟದ ಬಗ್ಗೆ ಕೆಲವು ಕಡೆಗೆ ಫ್ಲೋರೈಡ್ ಇರತಕ್ಕಂಥ ನೀರನ್ನು ಬರ್ತಾ ಇದ್ರೂ ಸಹ ಆ ಕುಡಿಯೋ ನೀರನ್ನು ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆನೂ ಸಹ ಎಚ್ಚೆತ್ತುಕೊಳ್ಬೇಕು. ಹಾಗೂ ಹಿರಿಯರಾದಂತಹ ಕೆಲವು ಮಾರ್ಗದರ್ಶನ ತಗೊಂಡು ಮುಖ್ಯವಾಗಿ ಕುಡಿಯೋ ನೀರಿನ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ವಾರದಲ್ಲಿ ಕನಿಷ್ಠ 2 ದಿನನಾದ್ರೂ ಟ್ಯಾಂಕರ್ಗಳಲ್ಲಿ ನೀರನ್ನು ಸರಬರಾಜು ಮಾಡಬೇಕಾಗಿ ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತು ಮೇಯರ್ಗಳಿಗೆ ನೀರು ಸರಬರಾಜು ಮಾಡುವ ಟ್ರಾಕ್ಟರ್ ಬಾಡಿಗೆ ಪಡೆಯುವ ವಿಚಾರದಲ್ಲೂ ದೊಡ್ಡ ಮೋಸವಾಗುತ್ತಿದೆ. ಅಧಿಕಾರಿಗಳು, ಪಾಲಿಕೆ ಸದಸ್ಯರ ಪ್ರಭಾವವೇ ಇಲ್ಲಿ ಕೆಲಸ ಮಾಡುತ್ತಿದೆ. ತಮ್ಮ ಬಾಂಧುಗಳು ಇಲ್ಲಿ ಸ್ನೇಹಿತರ ಟ್ರಾಕ್ಟರ್ಗಳಿಗೆ ಮಾನ್ಯತೆ ನೀಡಿ ಬಾಡಿಗೆಗೆ ಪಡೆಯಲಾಗುತ್ತಿದೆ. ಜೊತೆಗೆ ದಿನಕ್ಕಿಷ್ಟು ಅಂತ ಹಣ ನೀಡುವವರಿಗೂ ಇಲ್ಲಿ ಅವಕಾಶ ಉಂಟು. ಕೆಲವು ಸದಸ್ಯರ ಟ್ರಾಕ್ಟರ್ಗಳು ಇಲ್ಲಿ ಬಾಡಿಗೆಗೆ ಬಂದಿವೆ ಎಂದು ಮಾತುಗಳು ಕೇಳಿಬಂದಿವೆ. ತುಮಕೂರಿನಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವುದರಿಂದ ವಾಟರ್ ಮಾಫಿಯಾ ಶುರುವಾಗಿದೆ. ಖಾಸಗಿ ಟ್ಯಾಂಕರ್ನವರು ಮನಸ್ಸು ಹೆಚ್ಚೆ ಹಣ ಸುಲಿಯುವುದು ಒಂದೆಡೆಯಾದರೆ ಪಾಲಿಕೆ ಹಂಚುವ ನೀರಿನಲ್ಲೂ ನಿತ್ಯ ಗೋಲ್ಮಾಲ್ ಆಗುತ್ತಿರುವುದು ಮತ್ತೊಂದೆಡೆ. ಒಟ್ಟಾರೆ ಇವರೆಲ್ಲರ ಉದ್ದೇಶ ಹಣ ಮಾಡುವುದೇಯಾಗಿದೆ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಎಂಬುದು ಗೊತ್ತಾಗುತ್ತಿದೆ. ಏನಾದರೂ ಸಮದ ಪಾಠವರು ಎಚ್ಚೆತ್ತುಕೊಳ್ಳುತ್ತಾರಾ ನೋಡಬೇಕು. ನಗರ ಶಾಸಕ ಜ್ಯೋತಿ ಗಣೇಶ್ ಅವರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ನೀರಿನ ಹಂಚಿಕೆಯಲ್ಲಿ ಆಗುತ್ತಿರುವ ಗೋಲ್ಮಾಲ್ಗೆ ಬ್ರೇಕ್ ಹಾಕಬೇಕಿದೆ.